ನಮಸ್ಕಾರ, ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, 7 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದ 59 ಕ್ಷೇತ್ರಗಳಲ್ಲಿ ನಾಳೆ ಅಂತಿಮ ಹಂತದ ಮತದಾನ. ಕುಂದಗೋಳ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ನಾಳಿನ ಮತದಾನಕ್ಕೆ ಸಕಲ ಸಿದ್ಧತೆ. ರಾಹುಲ್ ಗಾಂಧಿ, ಚಂದ್ರಬಾಬು ನಾಯ್ಡು ಭೇಟಿ, ಚುನಾವಣಾ ವಿದ್ಯಮಾನ ಚರ್ಚೆ, ಫಲಿತಾಂಶದ ನಂತರವಷ್ಟೇ ಸರ್ಕಾರ ರಚನೆಯ ಸ್ಪಷ್ಟ ಚಿತ್ರಣ, ಎಚ್ಡಿ ದೇವೇಗೌಡ. ರಾಜ್ಯ ಸರ್ಕಾರದಿಂದ ಜಲಮೂಲಗಳ ಸಂರಕ್ಷಣೆ, ಪುನಶ್ಚೇತನಕ್ಕೆ ಆದ್ಯತೆ, ಜಲಾಮೃತ ಯೋಜನೆ ಜೂನ್ 11 ಜಾರಿ, ಕೃಷ್ಣಬೈರೇಗೌಡ. ವಾರ್ತೆಗಳ ವಿವರ. 7 ಹಂತಗಳ ಸಾರ್ವತ್ರಿಕ ಚುನಾವಣೆಯ ಅಂತಿಮ ಹಂತಕ್ಕೆ ನಾಳೆ ಮತದಾನ ನಡೆಯಲಿದ್ದು, ಚುನಾವಣಾ ಆಯೋಗ ಎಲ್ಲ ಅಗತ್ಯ ಸಿದ್ಧತೆ ಕೈಗೊಂಡಿದೆ. ಈ ಹಂತದಲ್ಲಿ 7 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶ ವ್ಯಾಪ್ತಿಯ 59 ಕ್ಷೇತ್ರಗಳಿಗೆ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ನಡೆಯಲಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಯಲು ಆಯೋಗ ವ್ಯಾಪಕ ಸಿದ್ಧತೆ ಹಾಗೂ ಭದ್ರತೆಯನ್ನು ಒದಗಿಸಿದೆ. ಹಿಂದಿನ 6 ಹಂತಗಳ ಮತದಾನದ ವೇಳೆ ಕೆಲ ಹಿಂಸಾಚಾರ ಪ್ರಕರಣಗಳು ನಡೆದಿದ್ದ ಪಶ್ಚಿಮ ಬಂಗಾಳದಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಈ ಹಂತದಲ್ಲಿ ಚುನಾವಣೆ ನಡೆಯುವ 9 ಕ್ಷೇತ್ರಗಳಿಗೆ 400ಕ್ಕೂ ಹೆಚ್ಚು ಕೇಂದ್ರೀಯ ಭದ್ರತಾ ಪಡೆಗಳ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮೇ 23ರಂದು ಲೋಕಸಭೆ ಮತ್ತು ಒಡಿಶಾ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ಒಳಗೊಂಡ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಮೀರಾ ಕುಮಾರ್ ಅಂಡ್ ಶತ್ರುಘ್ನ್ ಸಿನ್ಹಾ ಆಫ್ ದ ಕಾಂಗ್ರೆಸ್ ಅಂಡ್ ಶಿಬು ಸೊರೆನ್ ಆಫ್ ದ ಜೆಎಎಂ ವಿಲ್ ಆಲ್ಸೋ ಬಿ ಡಿಸೈಡೆಡ್ ಇನ್ ದಿಸ್ ಫೇಸ್. ಪೋಲಿಂಗ್ ವಿಚ್ ಬಿಗಿನ್ಸ್ ಅಟ್ 7 ಇನ್ ದ ಮಾರ್ನಿಂಗ್ ವಿಲ್ ಎಂಡ್ ಅಟ್ 6 ಇನ್ ದಿ ಈವ್ನಿಂಗ್. ಕೌಂಟಿಂಗ್ ಆಫ್ ವೋಟ್ಸ್ ಫಾರ್ ದ ಲೋಕಸಭಾ ಅಂಡ್ ಫೋರ್ ಸ್ಟೇಟ್ ಅಸೆಂಬ್ಲೀಸ್ ಆಫ್ ಒಡಿಶಾ, ಆಂಧ್ರಪ್ರದೇಶ್, ಅರುಣಾಚಲ್ ಪ್ರದೇಶ್ ಅಂಡ್ ಸಿಕ್ಕಿಂ ವಿಲ್ ಟೇಕ್ ಪ್ಲೇಸ್ ಆನ್ ಥರ್ಸ್ಡೇ. 17ನೇ ಲೋಕಸಭೆಯ ರಚನೆಗಾಗಿ 7 ಹಂತಗಳ ಸಾರ್ವತ್ರಿಕ ಚುನಾವಣೆಯ ಕೊನೆಯ ಚರಣದ ಮತದಾನ ನಾಳೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೇರಿ ವಿವಿಧ ಪಕ್ಷಗಳ ಪ್ರಮುಖರು ಕಣದಲ್ಲಿದ್ದಾರೆ. ಈ ಕುರಿತು ಒಂದು ವರದಿ. 543 ಸದಸ್ಯ ಬಲದ ಲೋಕಸಭೆಗೆ ದೇಶದಾದ್ಯಂತ 7 ಹಂತಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದು, ಕೊನೆಯ ಹಂತದಲ್ಲಿ ಮೇ 19ರ ಭಾನುವಾರ 7 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಒಟ್ಟು 59 ಕ್ಷೇತ್ರಕ್ಕೆ ಮತದಾನ ನಡೆಯುತ್ತಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಹಾಗೂ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ಪಂಜಾಬ್ ಮತ್ತು ಉತ್ತರ ಪ್ರದೇಶದ ತಲಾ 13, ಪಶ್ಚಿಮ ಬಂಗಾಳದ 9, ಬಿಹಾರ ಮತ್ತು ಮಧ್ಯಪ್ರದೇಶದ ತಲಾ 8, ಹಿಮಾಚಲ ಪ್ರದೇಶದ 4, ಜಾರ್ಖಂಡ್ನ 3 ಮತ್ತು ಚಂಡೀಗಢದ 1 ಲೋಕಸಭಾ ಕ್ಷೇತ್ರಕ್ಕೆ ಈ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಪುನರಾಯ್ಕೆ ಬಯಸಿದ್ದು, ಇವರ ವಿರುದ್ಧ ಅಜಯ್ ರಾಯ್ರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಕೇಂದ್ರ ಸಚಿವರಾದ ರವಿಶಂಕರ್ ಪ್ರಸಾದ್, ಹರ್ದೀಪ್ ಸಿಂಗ್ ಪುರಿ, ಹರ್ಸಿಮ್ರತ್ ಕೌರ್ ಬಾದಲ್, ಅಶ್ವಿನ್ ಕುಮಾರ್ ಚೌಬೆ, ಮಾಜಿ ಸ್ಪೀಕರ್ ಮೀರಾ ಕುಮಾರ್, ಕೇಂದ್ರದಲ್ಲಿ ಸಚಿವರಾಗಿದ್ದ ಉಪೇಂದ್ರ ಕುಶ್ವಾಹಾ, ಮಾಜಿ ಸಚಿವ ಪವನ್ ಕುಮಾರ್ ಬನ್ಸಾಲ್, ಕಾಂಗ್ರೆಸ್ ಮುಖಂಡರಾದ ಮನೀಶ್ ತಿವಾರಿ, ಮಧುಸೂದನ್ ತ್ರಿಪಾಠಿ, ಪಂಜಾಬ್ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್, ಹಿಂದಿ ಚಿತ್ರತಾರೆಯರಾದ ಸನ್ನಿ ಡಿಯೋಲ್, ಕಿರಣ್ ಖೇರ್ ಮೊದಲಾದವರು ಈ ಹಂತದಲ್ಲಿ ಕರ್ಣದಲ್ಲಿರುವ ಪ್ರಮುಖರು. ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಚುನಾವಣಾ ಅಕ್ರಮದ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ರದ್ದುಪಡಿಸಲಾಗಿದೆ. ಈ ಮಧ್ಯೆ ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆಯಿಂದ ತೆರವಾಗಿರುವ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಸಚಿವ ಸಿಎಸ್ ಶಿವಳ್ಳಿ ಅವರ ನಿಧನದಿಂದ ತೆರವಾಗಿರುವ ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳಿಗೂ ಮೇ 19ರಂದು ಉಪಚುನಾವಣೆ ನಡೆಯುತ್ತಿದ್ದು, ನ್ಯಾಯಸಮ್ಮತ ಮತ್ತು ಮುಕ್ತ ಮತದಾನಕ್ಕಾಗಿ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. 7 ಹಂತಗಳಲ್ಲಿ ದೇಶದಾದ್ಯಂತ ನಡೆದ ಲೋಕಸಭಾ ಚುನಾವಣೆ ಹಾಗೂ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ಮತ್ತು ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಮತಗಳ ಎಣಿಕೆ ಮೇ 23ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಹಾಗೂ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಾಳೆ ನಡೆಯಲಿದ್ದು, ಚುನಾವಣಾ ಆಯೋಗ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಪೂರ್ಣಗೊಳಿಸಿದೆ. ಇಂದು ಉಭಯ ಕ್ಷೇತ್ರಗಳಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳನ್ನು ವಿತರಿಸಲಾಯಿತು. ಸಿಬ್ಬಂದಿ ಮತದಾನ ಪರಿಕರಗಳೊಂದಿಗೆ ಮತಗಟ್ಟೆಗಳಿಗೆ ತೆರಳಿದರು.
ಕುಂದಗೋಳ ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 97,527 ಪುರುಷರು, 91,910 ಮಹಿಳೆಯರು ಹಾಗೂ 4 ಮಂದಿ ತೃತೀಯ ಲಿಂಗಿಗಳು ಮತದಾನದ ಹಕ್ಕು ಹೊಂದಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ 214 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಆ ಪೈಕಿ 2 ಸಖಿ ಹಾಗೂ 1 ವಿಶೇಷಚೇತನರ ಮತಗಟ್ಟೆಗಳಾಗಿವೆ. ಚಿಂಚೋಳಿ ಕ್ಷೇತ್ರದಲ್ಲಿ 17 ಅಭ್ಯರ್ಥಿಗಳು ಕಣದಲ್ಲಿದ್ದು ಕ್ಷೇತ್ರದಲ್ಲಿ 241 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕಳೆದ ತಿಂಗಳು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಎಡಗೈ ತೋರು ಬೆರಳಿಗೆ ಶಾಹಿ ಹಾಕಿರುವುದರಿಂದ ನಾಳೆ ನಡೆಯುವ ಉಪಚುನಾವಣೆಯಲ್ಲಿ ಎಡಗೈ ಮಧ್ಯದ ಬೆರಳಿಗೆ ಅಳಿಸಲಾಗದ ಶಾಹಿ ಹಾಕಲು ಚುನಾವಣಾ ಆಯೋಗ ಸೂಚಿಸಿದೆ. ಮತ ಕೇಂದ್ರಕ್ಕೆ ತೆರಳುವ ಮತದಾರರು ಚುನಾವಣಾ ಗುರುತಿನ ಚೀಟಿ ಅಥವಾ ಆಯೋಗ ಸೂಚಿಸಿರುವ 11 ಪರ್ಯಾಯ ದಾಖಲೆಗಳಲ್ಲಿ ಒಂದನ್ನು ಒಯ್ಯುವುದು ಕಡ್ಡಾಯವಾಗಿದ್ದು ಮೊಬೈಲ್ ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಉತ್ತರಾಖಂಡ್ ರಾಜ್ಯಕ್ಕೆ 2 ದಿನಗಳ ಭೇಟಿ ನೀಡಿದ್ದು ಹಿಮಾಲಯ ತಪ್ಪಲಿನ ಕೇದಾರನಾಥ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ 4ನೇ ಬಾರಿಗೆ ಕೇದಾರನಾಥಕ್ಕೆ ಭೇಟಿ ನೀಡಿದ್ದಾರೆ. ಈ ತಿಂಗಳ 9ರಂದು ದೇವಸ್ಥಾನ ಯಾತ್ರಿಕರಿಗೆ ತೆರೆದಿದ್ದು ಮೊದಲ ದಿನ 2,000 ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ದರ್ಶನದ ನಂತರ ಮೋದಿ ಅವರು ಕೇದಾರನಾಥ ಗುಹೆಯಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ. कार की आसक्तियों से रहित होकर वायु पुराण में आता है क्या महत्व है अपने आप अपनी तरफ अपने भक्तों और केदारनाथ मंदिर जो है उससे करीब कह सकते हैं 200-300 फीट ऊंची ज्यादा ऊंची जगह थी. वहां पर प्रधानमंत्री पहुंचे और बिल्कुल पैदल चलते हुए करीब कार्यों का भी जायजा लिया. 2013 की आपदा में इसे बचाया गया है. ಕೇದಾರಪುರಿ ಮರುನಿರ್ಮಾಣ ಮತ್ತು ಅಭಿವೃದ್ಧಿ ಯೋಜನೆಯನ್ನು ಪರಿಶೀಲಿಸಿದರು. ನಾಳೆ ಬದರಿನಾಥ ದೇಗುಲಕ್ಕೆ ಪ್ರಧಾನಿ ಭೇಟಿ ನೀಡಲಿದ್ದಾರೆ. ಪ್ರಧಾನಿಯಾದ ನಂತರ ಬದರಿನಾಥಕ್ಕೆ ಮೊದಲ ಭೇಟಿ ಇದಾಗಿದೆ. ಲೋಕಸಭಾ ಚುನಾವಣೆಯ ಪ್ರಚಾರ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಗುಜರಾತ್ನ ಸೋಮನಾಥ ದೇವಾಲಯದಲ್ಲಿ ಇಂದು ಪೂಜೆ ಸಲ್ಲಿಸಿದರು. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿರುಪತಿಯ ತಿರುಮಲ ದೇವಸ್ಥಾನಕ್ಕೆ ಇಂದು ಭೇಟಿ ನೀಡಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ, ಟಿಎ ಶರವಣ ಉಪಸ್ಥಿತರಿದ್ದರು. ಬಳಿಕ ಎಚ್ಡಿ ದೇವೇಗೌಡ ಕೇಂದ್ರದಲ್ಲಿ ಮುಂದಿನ ಸರ್ಕಾರ ರಚನೆ ಕುರಿತು ಸದ್ಯಕ್ಕೆ ಏನೂ ಹೇಳಲು ಸಾಧ್ಯವಿಲ್ಲ, ಫಲಿತಾಂಶದ ನಂತರವಷ್ಟೇ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಎಂದರು. ಎಚ್ಡಿ ಕುಮಾರಸ್ವಾಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಜತೆಗಿನ ಸಂಬಂಧ ಸದೃಢವಾಗಿದೆ. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟ 18-19 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದರು. ಟಿಡಿಪಿ ವರಿಷ್ಠ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ದೆಹಲಿಯಲ್ಲಿಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದರು. ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಎದುರಾಗಬಹುದಾದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಬಳಿಕ ಚಂದ್ರಬಾಬು ನಾಯ್ಡು ಜೆಡಿಯು ನಾಯಕ ಶರದ್ ಯಾದವ್ ಅವರನ್ನೂ ಭೇಟಿ ಮಾಡಿ ಚರ್ಚಿಸಿದರು.
ಮಾದರಿ ನೀತಿ ಸಂಹಿತೆ ಜಾರಿ ಕುರಿತು ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ವಿವಾದ ಇಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೇಳಿದ್ದಾರೆ. ನೀತಿ ಸಂಹಿತೆ ಕುರಿತ ಆಯೋಗದ ಮೂವರು ಸದಸ್ಯರು ಏಕಾಭಿಪ್ರಾಯ ಹೊಂದಿರಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಕುರಿತು ನಿರ್ಧರಿಸಲು ಆಯೋಗ ಕರೆದಿದ್ದ ಪೂರ್ಣ ಮಟ್ಟದ ಸಭೆಗೆ ಗೈರು ಹಾಜರಾಗುವ ಮೂಲಕ ಮುಖ್ಯ ಚುನಾವಣಾ ಆಯುಕ್ತರಿಗೆ ಅಶೋಕ್ ಲವಾಸ ಪತ್ರ ಬರೆದಿದ್ದಾರೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಸುನಿಲ್ ಅರೋರಾ ಈ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳಲ್ಲಿ ಆರೋಪ ಮುಕ್ತಗೊಳಿಸಿರುವುದಕ್ಕೆ ಅಶೋಕ್ ಲವಾಸ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. लेकिन हर चीज का एक समय होता है. चुनाव आयोग में फैसले को लेकर हो रहे विवाद और लवासा की ओर से पत्र लिखे जाने को लेकर मुख्य चुनाव आयुक्त सुनील अरोड़ा ने कहा कि चुनाव आयोग के तीन सदस्य होते हैं और तीनों एक दूसरे के क्लोन नहीं हो सकते. मैं किसी भी तरह के बहस से नहीं भागता. हर चीज का वक्त हो. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಬರಗಾಲ ಕುರಿತು ಸಲಹೆ ನೀಡಿದ್ದು, ಜಲಾಶಯಗಳಲ್ಲಿ ಸಂಗ್ರಹವಾಗಿರುವ ನಿರ್ಣಾಯಕ ಮಟ್ಟದ ನೀರನ್ನು ನ್ಯಾಯೋಚಿತವಾಗಿ ಬಳಸಿಕೊಳ್ಳುವಂತೆ ಸೂಚಿಸಿದೆ. ಕೇಂದ್ರ ನೀರಾವರಿ ಆಯೋಗದ ಸದಸ್ಯ ಎಸ್ಕೆ ಹಾಲ್ದಾರ್ ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳಿಗೂ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಜಲಾಶಯಗಳಲ್ಲಿನ ನೀರಿನ ಮಟ್ಟವು ನೀರಿನ ಸಂಗ್ರಹ ಅಂಕಿಅಂಶಗಳ ಸರಾಸರಿಗಿಂತ ಶೇಕಡ 20ಕ್ಕಿಂತ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಸಲಹೆ ನೀಡಿದೆ. ನೀರಾವರಿ ಆಯೋಗವು ದೇಶದಲ್ಲಿರುವ 91 ಪ್ರಮುಖ ಜಲಾಶಯಗಳಲ್ಲಿ ಲಭ್ಯವಿರುವ ನೀರಿನ ಸಂಗ್ರಹಣೆ ಬಗ್ಗೆ ನಿಗಾ ಇಟ್ಟಿದ್ದು, ನಿನ್ನೆ ಬಿಡುಗಡೆಯಾದ ಅಂಕಿ ಅಂಶಗಳ ಪ್ರಕಾರ ಜಲಾಶಯಗಳಲ್ಲಿ ಒಟ್ಟು ನೀರು ಸಂಗ್ರಹದ ಸಾಮರ್ಥ್ಯದ ಪೈಕಿ ಶೇಕಡ 20ರಷ್ಟು ಮಾತ್ರ ನೀರು ಸಂಗ್ರಹವಿದೆ ಎಂದು ಹೇಳಿದೆ. ಸತತ ಬರಗಾಲದಿಂದ ಕಂಗೆಟ್ಟಿರುವ ರಾಜ್ಯದಲ್ಲಿ ದೀರ್ಘಕಾಲಕ್ಕೆ ಬೇಕಾದ ಮಾರ್ಗೋಪಾಯಗಳನ್ನು ರೂಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಲಾಮೃತ ಯೋಜನೆಯನ್ನು ರೂಪಿಸಿದ್ದು, ಬರುವ ಜೂನ್ 11ರಿಂದ ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಆಯವ್ಯದಲ್ಲೇ ನಾವು ಜಲಾಮೃತ ಅನ್ನುವಂತ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದೇವೆ. ಜಲಾಮೃತದಲ್ಲಿ ಮುಖ್ಯವಾಗಿ 2019ನ್ನು ಕರ್ನಾಟಕದ ಜಲವರ್ಷ ಎಂದು ಘೋಷಣೆ ಮಾಡಲಾಗಿದ್ದು, ಜಲ ಸಾಕ್ಷರತೆ, ಜಲ ಸಂರಕ್ಷಣೆ, ನೀರಿನ ಪ್ರಜ್ಞಾವಂತ ಬಳಕೆ ಹಾಗೂ ಹಸಿರೀಕರಣಕ್ಕೆ ಆದ್ಯತೆ ನೀಡಲಾಗಿದ್ದು, ಪರಿಸರ ದಿನಾಚರಣೆಯ ಭಾಗವಾಗಿ ಜೂನ್ 11ರಂದು ಸಮುದಾಯ ಸಹಭಾಗಿತ್ವದಲ್ಲಿ 30 ಲಕ್ಷ ಸಸಿಗಳನ್ನು ನೆಡಲು ತೀರ್ಮಾನಿಸಲಾಗಿದೆ. ಶಾಲಾ ಕಾಲೇಜು ಹಂತದಲ್ಲಿ ಅರಿವು ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದರು. ಮೂರನೇದು ನೀರಿನ ಪ್ರಜ್ಞಾವಂತ ಬಳಕೆ, ಸ್ಮಾರ್ಟ್ ಯೂಸ್ ಆಫ್ ವಾಟರ್. ನಾಲ್ಕನೇದು ನೀರಿನ ಮೂಲಗಳ ಪುನಶ್ಚೇತನ, ಅಂದ್ರೆ ಗಿಡ ನೆಡುವುದರ ಮುಖಾಂತರ ನೀರಿನ ಲಭ್ಯತೆಗೆ ಮನ್ರೇಗಾ ಪ್ರಯೋಜನವನ್ನು ಪಡೆದುಕೊಂಡು 500 ಕೋಟಿ ರೂಪಾಯಿಗಳ ಬಂಡವಾಳವನ್ನು ಮೀಸಲಿಡಲು ತೀರ್ಮಾನಿಸಲಾಗಿದ್ದು, 20,000 ಚೆಕ್ ಡ್ಯಾಂ ನಿರ್ಮಾಣ, 14,000 ಸಣ್ಣ ಪ್ರಮಾಣದ ಜಲತಾಣಗಳ ಪುನರುಜ್ಜೀವನ ಗುರಿ ಹೊಂದಲಾಗಿದೆ. ಜತೆಗೆ ಗ್ರಾಮ ಪಂಚಾಯಿತಿಗಳ ಮೂಲಕ ಸುಮಾರು 2 ಕೋಟಿ ಸಸಿಗಳನ್ನು ವಿತರಿಸಲು ಉದ್ದೇಶಿಸಲಾಗಿದ್ದು, ವಾಣಿಜ್ಯ ಉದ್ದೇಶದ ಕಟ್ಟಡಗಳಲ್ಲಿ ಮಳೆ ನೀರು ಸಂಗ್ರಹಣೆಯನ್ನು ಕಡ್ಡಾಯಗೊಳಿಸಲಾಗುವುದು ಎಂದರು. ಗ್ರಾಮ ವಿಕಾಸ ಯೋಜನೆಗೆ ಆಯ್ಕೆಯಾಗುವ ಗ್ರಾಮಗಳಿಗೆ ಬಿಡುಗಡೆಯಾಗುವ ಅನುದಾನದಲ್ಲಿ ಶೇಕಡ 1ರಷ್ಟನ್ನು ಗಿಡ ನೆಡುವುದಕ್ಕಾಗಿ ಬಳಸಲು ತೀರ್ಮಾನಿಸಲಾಗಿದೆ. ಸರ್ಕಾರಿ ಕಟ್ಟಡ ನಿರ್ಮಾಣದ ವೇಳೆ ಮಳೆ ನೀರು ಸಂಗ್ರಹ, ಜಲ ಮರುಪೂರಣ ವ್ಯವಸ್ಥೆ ಮತ್ತು ಗಿಡ ನೆಡುವುದು ಕಡ್ಡಾಯವಾಗಿರುತ್ತದೆ. ಈ ಆಂದೋಲನಕ್ಕೆ ಸಮುದಾಯದ ಸಹಭಾಗಿತ್ವ ಅಗತ್ಯವಿದೆ ಎಂದರು. ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಹೆಚ್ಚು ಹೆಚ್ಚು ಜಲ ಸಂಗ್ರಹಣೆ ಘಟಕಗಳನ್ನ ಕಟ್ಟೋದು ಅಥವಾ ಹಳೆ ಘಟಕಗಳನ್ನ ಪುನಶ್ಚೇತನ ಮಾಡೋದು. ಸೊ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಆರ್ ರಿವೈವಲ್ ಆಫ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್ ಎರಡನೇದು. ಮೂರನೇದು ನೀರಿನ ಪ್ರಜ್ಞಾವಂತ ಬಳಕೆ, ಸ್ಮಾರ್ಟ್ ಯೂಸ್ ಆಫ್ ವಾಟರ್.
ನಾಲ್ಕನೇದು ನೀರಿನ ಮೂಲಗಳ ಪುನಶ್ಚೇತನ, ಅಂದರೆ ಗಿಡ ನೆಡೋದರ ಮುಖಾಂತರ ನೀರಿನ ಲಭ್ಯತೆಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಸೊ ಈ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಜಲಾಮೃತ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಇದಕ್ಕೆ ನಮಗೆ ಇದಕ್ಕೂ ಮುನ್ನ ಇಲಾಖಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನಡೆಯಿತು. ಬೆಳಗಾವಿಯಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನರೇಗಾ ಯೋಜನೆಯಡಿ ಹೂಳೆತ್ತುವ ಕಾಮಗಾರಿಯನ್ನು ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಪರಿಶೀಲಿಸಿದರು. ಬೆಳಗಾವಿ ತಾಲೂಕಿನ ಹೊನಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಂಬಳಕೆರೆ ಕಾಮಗಾರಿ ಪರಿಶೀಲಿಸಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ವಿಶಾಲ್ ಆರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅವರು ಬರ ಪರಿಸ್ಥಿತಿಯಲ್ಲಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಗ್ರಾಮೀಣ ಭಾಗದ ಎಲ್ಲ ಕುಟುಂಬಗಳಿಗೂ ಉದ್ಯೋಗ ಒದಗಿಸಲು ಸರ್ಕಾರ ಉದ್ದೇಶಿಸಿದೆ ಎಂದರು. ಸರ್ಕಾರದ ಉಭಯ ಪಕ್ಷಗಳ ಮುಖಂಡರು ಸಕಾರಾತ್ಮಕವಾಗಿ ಸ್ಪಂದಿಸುವುದು ಅಗತ್ಯ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಸಂದೇಶದ ಮೂಲಕ ಮನವಿ ಮಾಡಿದ್ದಾರೆ. ಯಾವುದೇ ವಿವಾದಾತ್ಮಕ ಹಾಗೂ ವಿಭಿನ್ನ ಹೇಳಿಕೆಗಳನ್ನು ಮುಖಂಡರು ನೀಡಬಾರದು. ಕೇಂದ್ರದಲ್ಲಿ ಬಿಜೆಪಿಯೇತರ ಸರ್ಕಾರದ ರಚನೆಯ ಆಶಯವನ್ನು ಸಾಕಾರಗೊಳಿಸುವ ಪ್ರಯತ್ನಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷಗಳ ಮುಖಂಡರು ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡುವುದರಿಂದ ಇಂತಹ ಪ್ರಯತ್ನಗಳಿಗೆ ಹಿನ್ನಡೆಯಾಗಬಹುದು ಎಂದು ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಬಾ ಮರಳಿ ಶಾಲೆಗೆ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಿಂದ ಹೊರಗುಳಿದ 5 ವಿದ್ಯಾರ್ಥಿಗಳನ್ನು ಮರಳಿ ಶಾಲೆಗಳಿಗೆ ದಾಖಲಾತಿ ಮಾಡಿಕೊಳ್ಳುವ ಮೂಲಕ ಸಾಂಕೇತಿಕವಾಗಿ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಕಳೆದ ದಶಕದ ಆರಂಭದಲ್ಲೇ ಶಿಕ್ಷಣ ಇಲಾಖೆ ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಶಾಲೆಗಳಿಗೆ ಕರೆತಂದು ಉಚಿತ ಶಿಕ್ಷಣ ನೀಡುವ ಆಲೋಚನೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಿದ್ದು, ಶೇಕಡ 100% ಮಕ್ಕಳು ಪ್ರತಿ ಶೈಕ್ಷಣಿಕ ವರ್ಷದಲ್ಲೂ ಶಾಲೆಗಳಿಗೆ ದಾಖಲಾಗಬೇಕು, ಪ್ರತಿ ಮಗುವು ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ ಎಂದರು. ಆಯಾ ಶಾಲೆ ಹೊರಗಡೆ ಮಕ್ಕಳನ್ನ ಅವ್ರನ್ನ ಮತ್ತೆ ಶಾಲೆಗೆ ದಾಖಲಾತಿ ಆಂದೋಲನದ ಮೂಲಕ ದಾಖಲಾತಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವಾಗ ಸಂಬಂಧವಾಗಿ ಬಂದಿ. ಹಿಂದೂ ಜನಜಾಗೃತಿ ಸಮಿತಿ ಆಶ್ರಯದಲ್ಲಿಂದು ಸನಾತನ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಜಯಂತ್ ಅಠಾವಳೆ ಅವರ 77ನೇ ಜನ್ಮ ದಿನಾಚರಣೆ ಅಂಗವಾಗಿ ಹಿಂದೂ ಏಕತಾ ಮೆರವಣಿಗೆ ಬೆಂಗಳೂರಿನಲ್ಲಿ ನಡೆಯಿತು. ಸಮಿತಿಯ ಸಮನ್ವಯಕಾರ ಮೋಹನ್ ಗೌಡ, ಹಿಂದೂ ಸಂಘಟನೆ ಮತ್ತು ಹಿಂದೂ ರಾಷ್ಟದ ಸ್ಥಾಪನೆಯ ಉದ್ದೇಶದಿಂದ ವ್ಯಾಪಕ ಸಂಘಟನೆಯನ್ನು ಜಯಂತ್ ಅಠಾವಳೆ ದೇಶಾದ್ಯಂತ ರೂಪಿಸಿದ ಪರಿಣಾಮ ಧಾರ್ಮಿಕ ಸಂಘಟನೆ ಸಶಕ್ತಗೊಂಡಿದೆ ಎಂದರು. ಮೆರವಣಿಗೆ ಅಂಗವಾಗಿ ಚಿತ್ರರಥ, ನೃತ್ಯ ಪ್ರದರ್ಶನ, ರಣರಾಗಿಣಿ ಮಹಿಳಾ ಶಾಖೆಯಿಂದ ಸಾಹಸ ಕ್ರೀಡೆ ಪ್ರದರ್ಶನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆದವು. ಮುಂಗಾರು ಹಂಗಾಮಿನಲ್ಲಿ ಮುಸುಕಿನ ಜೋಳ ಬೆಳೆಯನ್ನು ಬಾಧಿಸುವ ಸೈನಿಕ ಹುಳುವಿನ ಹತೋಟಿ ಕುರಿತಂತೆ ರೈತರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಇಲಾಖೆ ಸಹಯೋಗದಲ್ಲಿ ಬೀಜೋಪಚಾರ ಆಂದೋಲನ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ಜಾಗೃತಿ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ತಾಲೂಕಿನ ಸಹಾಯಕ ರಾಷ್ಟ್ರೀಯರು
ತುಂಬಾ ಬೆಳೆ ನಷ್ಟ ಆಗಿತ್ತು. ನೆಲಮಂಗಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕಿ ಸುಶೀಲಮ್ಮ, ಕಳೆದ ವರ್ಷ ಸೈನಿಕ ಹುಳು ಕಾಟ ಹೆಚ್ಚಾಗಿ ರೈತರು ನಷ್ಟ ಅನುಭವಿಸಿದ್ದರು. ಈ ಬಾರಿ ಕೀಟ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮ ಹಾಗೂ ಬೆಳೆ ವಿಮೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಮ್ಮ ಎಲ್ಲ ತಾಲೂಕಿನಾದ್ಯಂತ ಮಾಡ್ತಾ ಇದೀವಿ. ರೈತರಿಗೆ ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡಿ ಉಳುಮೆ ಬಿತ್ತನೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ, ಆ ನಂತರ ಬೆಳೆ ವಿಮೆ ಯೋಜನೆ ಅಂತ. ಈ ಯೋಜನೆ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಿಕ್ಕೆ ಬೆಳೆ ನಷ್ಟ, ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆದಾಗ ಬೆಳೆ ನಷ್ಟ ಆದರೆ ರೈತರಿಗೆ ಯಾವ ರೀತಿ ಪರಿಹಾರ ಆಗುತ್ತೆ, ಕ್ರಾಪ್ ಎನ್ರೋಲ್ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ಗೆ ಕಟ್ಟಿ ಅಮೌಂಟು ಅಂತ ಹೇಳಿ ರೈತರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ಮಾಡಿದ್ವಿ. ಇದು ಸೈನಿಕ ಹುಳು ಏನಪ್ಪಾ ಅಂದ್ರೆ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್, ಸೈನಿಕ ಹುಳು ನಿಯಂತ್ರಣಕ್ಕೆ ಸಮಗ್ರ ಹತೋಟಿ ವಿಧಾನ ಅನುಸರಿಸಬೇಕು, ಮಾಗಿ ಉಳುಮೆ ಬಿತ್ತನೆ ನಂತರ ಕೀಟನಾಶಕ ಸಿಂಪಡಣೆ ಮಾಡುವುದು ಅತ್ಯವಶ್ಯ ಎಂದರು. ಈಗಾಗಲೇ ಕೃಷಿ ಇಲಾಖೆಯವರು ಎಮಾಮೆಕ್ಟಿನ್ ಬೆನ್ಜೋಯ್ಟ್ ಅನ್ನ ಕೀಟನಾಶಕನ ರೈತರುಗಳಿಗೆ ಸಿಂಪಡಣೆ ಮಾಡಿ ಅಂತ ಹೇಳ್ತಾರೆ. ಅದನ್ನ ನೀವು 200 ಲೀಟರ್ ನೀರಿಗೆ 100 ಗ್ರಾಮ್ ಔಷಧಿನ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಸೈನಿಕ ಹುಳು ಅನ್ನ ಹತೋಟಿ ಮಾಡಬಹುದು. ಮತ್ತೋರ್ವ ವಿಜ್ಞಾನಿ ಡಾಕ್ಟರ್ ಚಿತ್ರ ಕೀಟ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವಿವರಿಸಿದರು. 10 ಕೆಜಿ ಭೂಸ ಅಂದ್ರೆ ತೌಡೆಲ್ಲ, ಅಕ್ಕಿ ತೌಡೆಲ್ಲ ನಮ್ ಕಡೆ ನಾರ್ಮಲ್ ಆಗಿ ಸಿಗದೆ ಇರೋದ್ರಿಂದ ಭೂಸ 10 ಕೆಜಿ ತಗೊಂಡು ಮತ್ತೆ ಅದಕ್ಕೆ 2 ಕೆಜಿ ಅಷ್ಟು ಬೆಲ್ಲನ ಆಡ್ ಮಾಡ್ಬೇಕು. ಅದಾದ್ಮೇಲೆ 100 ಗ್ರಾಮ್ ಅಷ್ಟು ಎಕಲಕ್ಸ್ ಅಂತ ಬರುತ್ತೆ, ಅಥವಾ ಲಾರ್ವಿನ್ ಅಂತಾನು ಬರುತ್ತೆ. ಲಾರ್ವಿನ್ ಬಂದ್ರೆ 100 ಗ್ರಾಮ್ ಮಿಕ್ಸ್ ಮಾಡ್ಕೋಬೇಕು, ಅಥವಾ ಎಕಲಕ್ಸ್ ಅಂದ್ರೆ ಅದು ಲಿಕ್ವಿಡ್ ಇರೋದ್ರಿಂದ 100 ml ನಷ್ಟು ಮಿಕ್ಸ್ ಮಾಡ್ಕೊಂಡು ಈ ಜೋಳದ ತುದಿ ಇರುತ್ತಲ್ಲ ಎಲೆಗಳು ಸುರುಳಿ ಅಂತಾರಲ್ಲ ಅದಕ್ಕೆ ಸ್ಪ್ರೇ ಮಾಡ್ಬೇಕು. ಹಿಂಗ್ ಮಾಡೋದ್ರಿಂದ ನಾವು ಫಾಲರ್ ಮೀವಮ್ ನ ಕಂಟ್ರೋಲ್ ಮಾಡ್ಬೋದು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ವೆಂಕಟಪ್ಪ ಕಲಾ ಗ್ಯಾಲರಿಯಲ್ಲಿಂದು ಛಾಯಾಚಿತ್ರ ಪ್ರದರ್ಶನ ನಡೆಯಿತು. ಚಿತ್ರ ಪ್ರದರ್ಶನಕ್ಕೆ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಟಿಕೆ ಅನಿಲ್ ಕುಮಾರ್ ಚಾಲನೆ ನೀಡಿದರು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭೇಟಿ ನೀಡಿ ಕರ್ನಾಟಕದ ಐತಿಹಾಸಿಕ ಹಾಗೂ ಧಾರ್ಮಿಕ ಕಟ್ಟಡಗಳ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದರು. ಡಿಜಿಟಲ್ ಪಾವತಿ ಉತ್ತೇಜನ ಕುರಿತು ಸಲಹೆಗಳನ್ನು ನೀಡುವ ಸಂಬಂಧ ಆರ್ಬಿಐ ನೇಮಕ ಮಾಡಿರುವ ನಂದನ್ ನೀಲೇಕಣಿ ನೇತೃತ್ವದ ಸಮಿತಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರಿಗೆ ವರದಿ ಸಲ್ಲಿಸಿದೆ. Identification marks are present in bank notes of 100 and above for helping the visually challenged identify them. At present, bank notes digital pavati hagu digital mulaka aarthika olagolluvike protsahisuva nittinalli January tingalalli 50 sadasyarannu olagonda samitiyannu RBI nemaka maadittu. ಸಮಿತಿಯ ಶಿಫಾರಸುಗಳನ್ನು ಪರಿಶೀಲಿಸಲಾಗುವುದು, ಪಾವತಿ ವ್ಯವಸ್ಥೆ ವಿಷನ್ 2021 ಅನುಷ್ಠಾನಕ್ಕಾಗಿ ಅಗತ್ಯವಾದ ಕಡೆಗಳಲ್ಲಿ ಕ್ರಿಯಾ ಅಂಶಗಳನ್ನು ಸೇರಿಸಲಾಗುವುದು ಎಂದು ಆರ್ಬಿಐ ಹೇಳಿದೆ. ಇಂದು ಬುದ್ಧ ಪೂರ್ಣಿಮಾ, ಮಹಾನ್ ವಿರಾಗಿ ಗೌತಮ ಬುದ್ಧ ಅವರನ್ನು ಸ್ಮರಿಸುವ ದಿನವಾಗಿದ್ದು ಬುದ್ಧನಿಗೆ ಜ್ಞಾನೋದಯವಾದ ದಿನವೂ ಆಗಿದೆ. ದೇಶ ವಿದೇಶಗಳಲ್ಲಿ ಬುದ್ಧನನ್ನು ಇಂದು ಸ್ಮರಿಸಲಾಗುತ್ತಿದೆ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ದೇಶದ ಜನತೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಶುಭ ಕೋರಿದ್ದಾರೆ. ಸಿದ್ಧಾರ್ಥ ಬೋಧ ಪ್ರಾಪ್ತ ಬುದ್ಧ ಕಹಲಾಯ ಜಿಸ್ ವೃಕ್ಷ ಕೆ ನೀಚೆ ಸಿದ್ಧಾರ್ಥ ಬೋಧ ಪ್ರಾಪ್ತ ಹುವಾ ಥಾ ವೋ ಬೋಧಿ ವೃಕ್ಷ ಕಹಲಾಯ ವೋ ಸ್ಥಾನ ಬೋಧ ಗಯಾ ಭಗವಾನ್ ಮಾರ್ಗ ಸುಝಾಯ ಅಹಿಂಸಾ ಪರ್ ಬಡಾ ಜೋರ್ ದಿಯಾ ಯಜ್ಞ ಔರ್ ಪಶು ಬಲಿ ಕಿ ನಿಂದಾ ಕಿ ಅಪ್ನೇ ಧರ್ಮ ಕಾ ಲೋಕ ಭಾಷಾ ಪಾಲಿ ಮೇ ಪ್ರಚಾರ ಕಿಯಾ ಉನ್ಕೆ ದ್ವಾರಾ ಕಹಿ ಗಯಿ ಸೀಧಿ ಸಚ್ಚಿ ಬಾತೆ ಆಜ ಭಿ ಜನಮಾನಸ್ ಕೋ ಸ್ಪರ್ಶ ಕರ್ತಿ ಹೈ ಬೌದ್ಧ ಧರ್ಮ ಜಾತ್ ಪಾತ್ ಊಂಚ ನೀಚ ಔರ್ ಭೇದ ಭಾವ ಸೆ ಬಹುತ್ ದೂರ್ ಥಾ ಬೌದ್ಧ ಧರ್ಮ ಕಹತಾ ಹೈ ಕಿ ಜೋ ವ್ಯಕ್ತಿ ಬುದ್ಧ ಕಿ ಶರಣ ಮೇ ಆತಾ ಹೈ ವೋ ಸಮ್ಯಕ್ ಜ್ಞಾನ ಸತ್ಯ ಕೋ ಜಾನ್ ಲೇತಾ ಹೈ ಯೆ ಸತ್ಯ ಹೈ ದುಃಖ ದುಃಖ ಕಾ ಹೇತು ಔರ್ ದುಃಖ ಸೆ ಬೌದ್ಧ ಧರ್ಮ ಕೆ ಅನುಯಾಯಿ ಹೈ ಲೇಕಿನ್ ಸಚ್ಚಾಯಿ ಯಹಿ ಹೈ ಕಿ ಬುದ್ಧ ಧರ್ಮ ಕಿ ಶುರುವಾತ್ ಭಾರತ್ ಮೇ ಯಹಿ ಹುಯಿ ಥಿ. ಅಹಿಂಸೆ ಶಾಂತಿ ಸಹಾನುಭೂತಿ ಮೌಲ್ಯಗಳನ್ನು ಭಗವಾನ್ ಬುದ್ಧ ಪ್ರತಿಪಾದಿಸಿ ಮಾನವೀಯತೆಯ ಉನ್ನತ ಮೌಲ್ಯಗಳನ್ನು ಸಾರಿದ್ದರು ಎಂದು ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಮಹೋನ್ನತ ಆಧ್ಯಾತ್ಮಿಕ ಭಗವಾನ್ ಬುದ್ಧ ಅಹಿಂಸೆ ಮತ್ತು ಸಹಾನುಭೂತಿಯ ತತ್ವ ಸಾರಿದ್ದು ಪರಿಪೂರ್ಣ ಜೀವನ ಕಂಡುಕೊಳ್ಳಲು ಜನರಿಗೆ ಪ್ರೇರಣೆ ನೀಡಿದ್ದಾರೆ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ.
ಬುದ್ಧ ಪೂರ್ಣಿಮೆ ಅಂಗವಾಗಿ ಬೆಂಗಳೂರಿನ ಗಾಂಧಿನಗರದ ಬೋಧಿ ಸೊಸೈಟಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಶಾಂತಿ, ಸಹನೆ, ಅಹಿಂಸೆಯನ್ನು ಪ್ರತಿಪಾದಿಸಿದ ಗೌತಮ ಬುದ್ಧನನ್ನು ಸ್ಮರಿಸಲಾಯಿತು. ದೇಶ ವಿದೇಶಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಬೌದ್ಧ ಧರ್ಮದ ಅನುಯಾಯಿಗಳು ಪಾಲ್ಗೊಂಡಿದ್ದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಕ್ಯಾನ್ಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ವಿಭಾಗ ಗಮನ ಸೆಳೆಯುತ್ತಿದೆ. ಚಲನಚಿತ್ರೋದ್ಯಮದ ಖ್ಯಾತನಾಮರು ಭಾರತೀಯ ವಿಭಾಗಕ್ಕೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ವಿಶ್ವದ ನಡುವೆ ಚಿತ್ರೋದ್ಯಮದ ಬೆಸುಗೆ ಸಾಧಿಸಲು ಭಾರತೀಯ ನಿಯೋಗ ವಿದೇಶಗಳ ನಿಯೋಗದೊಂದಿಗೆ ಚರ್ಚೆಗಳನ್ನು ನಡೆಸುತ್ತಿದೆ. ಅಲ್ಲದೆ ಭಾರತದಲ್ಲಿ ಚಿತ್ರೋದ್ಯಮಕ್ಕೆ ಇರುವ ಪೂರಕ ವಾತಾವರಣ ಹಾಗೂ ಸೌಲಭ್ಯಗಳ ಕುರಿತು ಸಹ ನಿಯೋಗ ತಿಳಿಸುತ್ತಿದೆ. ಸಿನಿಮಾ ಆ ಕನ್ವರ್ಜಿಂಗ್ ಅಟ್ ದ 72nd ಕಾನ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾ 2 ಇಸ್ ಮೇಕಿಂಗ್ ಇಟ್ಸ್ ಪ್ರೆಸೆನ್ಸ್ ಫೆಲ್ಟ್ ಅಟ್ ದ ಪ್ರೆಸ್ಟಿಜಿಯಸ್ ಫೆಸ್ಟಿವಲ್ ಅಟ್ ಇಂಡಿಯಾ ಪೆವಿಲಿಯನ್ ಡೆಲಿಬರೇಷನ್ಸ್ ಆರ್ ಟೇಕಿಂಗ್ ಪ್ಲೇಸ್ ಆನ್ ಇಂಡಿಯನ್ ಫಿಲ್ಮ್ಸ್ and film industry. The Indian delegation is in talks with delegations from other countries. On the table are proposals to forge a close bond between Indian and world cinema and expand. ಭಾರತೀಯ ವಿಭಾಗಕ್ಕೆ ಭೇಟಿ ನೀಡಿದ್ದ ರಾಷ್ಟ್ರಪತಿ ರಾಷ್ಟ್ರಪ್ರಶಸ್ತಿ ವಿಜೇತೆ ಕಂಗನಾ ರಣೌತ್ ಇತ್ತೀಚಿನ ವರ್ಷಗಳಲ್ಲಿ ಚಿತ್ರೋದ್ಯಮಕ್ಕೆ ಪ್ರತಿಭಾನ್ವಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು. ಭಾರತೀಯ ನಿಯೋಗದ ನೇತೃತ್ವ ವಹಿಸಿರುವ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಪ್ರಾದೇಶಿಕ ಭಾಷೆಗಳಲ್ಲೂ ಅತ್ಯುತ್ತಮ ಚಿತ್ರಕಥೆಗಳು ಬರುತ್ತಿದ್ದು ಪ್ರಾದೇಶಿಕ ಭಾಷೆಗಳ ಚಿತ್ರಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಕರಾವಳಿಯ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ಪಿರಿಯಾಪಟ್ಟಣ, ನೆಲಮಂಗಲ 4, ಚಿಂತಾಮಣಿ, ಚನ್ನಪಟ್ಟಣ 3, ಹೆಸರಘಟ್ಟ, ಬೆಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ, ಬಸರಾಳು 2, ರಾಮನಗರ, ಮಾಗಡಿ, ಆಲೂರು, ದುದ್ದ, ಎಚ್ಡಿ ಕೋಟೆ, ಹುಲಿಯೂರು ದುರ್ಗ, ಕೊಳ್ಳೇಗಾಲದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 44.1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ದಕ್ಷಿಣ ಒಳನಾಡಿನ ಕೆಲ ಕಡೆ ಮಳೆ, ಉತ್ತರ ಒಳನಾಡು ಹಾಗೂ ಕರಾವಳಿಯಲ್ಲಿ ಒಣಹವೆ ಸಂಭವ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ತೀವ್ರ ಕುತೂಹಲ ಮೂಡಿಸಿರುವ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆಗೀಗ ಕ್ಷಣಗಣನೆ. ಮೇ 23ರಂದು ಸ್ಪಷ್ಟ ಫಲಿತಾಂಶ, ನಿಖರ ಮಾಹಿತಿ ಮತ್ತು ಅರ್ಥಪೂರ್ಣ ವಿಶ್ಲೇಷಣೆ. ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ. ಜನಾದೇಶ 2019 ಡಿಡಿ ಚಂದನ ವಾಹಿನಿಯಲ್ಲಿ. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ. ಎಲ್ಲರ ಚಿತ್ತ ಮೇ 23ರತ್ತ. ರಾಷ್ಟ್ರದ ಗಮನ ಸೆಳೆದ ಮಂಡ್ಯದಿಂದ ತಾಜಾ ಮಾಹಿತಿ. ಬೆಂಗಳೂರು ಉತ್ತರ ಒಲವು ಯಾರತ್ತ? ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೆ ನಿರಂತರ ನೇರ ಪ್ರಸಾರ. ಕರಾವಳಿ ಜಿಲ್ಲೆಗಳಲ್ಲಿ ಈ ಬಾರಿ ಯಾವ ಪಕ್ಷಕ್ಕೆ ಮೇಲುಗೈ? ಕುಂದಾನಗರಿ ಬೆಳಗಾವಿಯ ಸಂಸದರಾಗಿ ಯಾರು ಆಯ್ಕೆ ಆಗಲಿದ್ದಾರೆ? ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಪರ? ಕ್ಷಣ ಕ್ಷಣದ ಮಾಹಿತಿ, ನಿಖರ ಫಲಿತಾಂಶ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮತದಾನ ತಜ್ಞರು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಅರ್ಥಪೂರ್ಣ ಚರ್ಚೆ. ಜನಾದೇಶ 2019. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, 7 ರಾಜ್ಯ 1 ಕೇಂದ್ರಾಡಳಿತ 59 ಕ್ಷೇತ್ರಗಳಲ್ಲಿ ನಾಳೆ ಅಂತಿಮ ಹಂತದ ಮತದಾನ. ಕುಂದಗೋಳ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಎಚ್ಡಿ ದೇವೇಗೌಡ.
ಹಾಗೂ ರಾಜ್ಯ ಸರ್ಕಾರದಿಂದ ಜಲಮೂಲಗಳ ಸಂರಕ್ಷಣೆ ಪುನಶ್ಚೇತನಕ್ಕೆ ಆದ್ಯತೆ, ಜಲಾಮೃತ ಯೋಜನೆ ಜೂನ್ 11ರಿಂದ ಜಾರಿ, ಕೃಷ್ಣ ಬೈರೇಗೌಡ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.